ಹಾಯ್ ಎವ್ರಿವನ್, ನಾನು ನಿಮ್ಮ ಸುಭಾಷ್ ತಿಪ್ತೂರ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ನೋಡಕ್ ಹೋಗ್ತಿರುವಂತ ಒಂದು ಇಂಟ್ರೆಸ್ಟಿಂಗ್ ಅಂಡ್ ಒಂದು ಒಳ್ಳೆ ಟಾಪಿಕ್ ಯಾವುದು ಅಂದ್ರೆ ವರ್ಜಿನಿಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಯಾಕೆ ಈ ಟಾಪಿಕ್ ನ ಮಾತಾಡಬೇಕು ಅಂತ ಅಂದ್ರೆ, ಲಾಟ್ಸ್ ಆಫ್ ದ ಪೀಪಲ್ ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವಲ್ಪ ಹೆಸಿಟೇಟ್ ಮಾಡ್ಕೊಂತಾರೆ. ಬಟ್ ನೀವೇನಾದ್ರೂ ಅನ್ ಅಡಲ್ಟ್ ಪರ್ಸನ್ ಆಗಿದ್ರೆ ಡೆಫಿನೆಟ್ ಆಗಿ ನೀವು ಈ ವಿಷಯನ ತಿಳ್ಕೋಬೇಕು. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೂ ಸೂಪರ್ ಆಗಿದ್ರೆ ಮರೀದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಲೆಟ್ಸ್ ಜಂಪ್ ಇನ್ ಟು ದ ಟಾಪಿಕ್ ವರ್ಜಿನಿಟಿ. ಸೊ ನೀವು ವರ್ಜಿನ ಅನ್ನೋಂತ ಒಂದು ಕ್ವಶನ್ ನ ನಿಮ್ಮೊಂದೇ ಇಟ್ಟರೆ ಡೆಫಿನೆಟ್ ಆಗಿ ನೀವು ನಗ್ತೀರಾ ಅಥವಾ ಸ್ವಲ್ಪ ಸೀರಿಯಸ್ ಆಗಿ ವಾಟ್ ಯು ಆರ್ ಆಸ್ಕಿಂಗ್ ಅಂತೇಳಿ ಸ್ವಲ್ಪ ಸೀರಿಯಸ್ ಆಗಿ ಕೇಳೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಇಟ್ಸ್ ಆಲ್ ಡಿಪೆಂಡ್ ಆನ್ ನಿಮ್ಮ ಥಾಟ್ ಪ್ರೊಸೆಸ್ ಅಂಡ್ ನೀವು ಹೇಗೆ ಬೆಳೆದಿರ್ತೀರಾ, ಇದ್ರ ಮೇಲೆ ಈ ಕ್ವಶನ್ಗೆ ನಿಮ್ಮ ಆನ್ಸರ್ಸ್ ಅಥವಾ ನಿಮ್ಮ ರಿಯಾಕ್ಷನ್ ಇರುತ್ತೆ ಅಂತ ಹೇಳ್ತೀನಿ. ಓಕೆ, ಈ ವರ್ಜಿನಿಟಿ ಅನ್ನೋ ಅಂತ ಬಿಲೀಫ್ ಅಲ್ಲಿ ಯಾವ್ಯಾವ ತರ ಇದು ಆಕ್ಚುಲ್ ಆಗಿ ವರ್ಲ್ಡ್ ವೈಡ್ ಇದ್ರ ಬಿಲೀಫ್ ಇದೆ ಅಂತ ಒಂದೊಂದೇ ಸ್ವಲ್ಪ ನೋಡೋಣ. ಆಮೇಲೆ ಅದ್ರ ಡೀಪ್ ಥಾಟ್ಸ್ ಏನು, ಆಕ್ಚುಲ್ ಆಗಿ ಸೈಂಟಿಫಿಕ್ ಆಗಿ ಏನು ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಆಫ್ ಆಲ್, ವರ್ಜಿನಿಟಿ ಅನ್ನೋಂತ ಒಂದು ವರ್ಡ್ ಬಂದು ಗ್ರೀಕ್ ವರ್ಡ್ ಇಂದ ಬರುವಂತ ವಿಷಯ. ಸೊ ಅಲ್ಲಿರೋ ಬಿಲೀಫ್ ಪ್ರಕಾರ ಏನು ಅಂತ ಅಂದ್ರೆ, ಯಾವೊಬ್ಬ ಅಡಲ್ಟ್ ಮೆನ್ ಅಂಡ್ ವುಮೆನ್ ಅವ್ರ ಲೈಫ್ ಲಾಂಗ್ ಬಂದು ಇನ್ನೂ ಕೂಡ ಅವರು ಸೆಕ್ಷುಯಲ್ ಇಂಟರ್ಕೋರ್ಸ್ ಆಗಿಲ್ವೋ, ಅಂದ್ರೆ ಒಂದು ಮೇಲ್ ಇನ್ನೊಂದು ಫೀಮೇಲ್ ಜೊತೆ ಮೇಟ್ ಆಗದೇ ಇದ್ರೆ, ಸೊ ಅವರನ್ನ ವರ್ಜಿನ್ ಅಂತೇಳಿ ಅಲ್ಲಿರುವಂತ ಸೊಸೈಟಿ ಅಥವಾ ಅಲ್ಲಿರುವಂತ ಕಲ್ಚರ್ ಕನ್ಸಿಡರ್ ಮಾಡ್ತಿತ್ತು. ಈ ಬಿಲೀಫ್ ಡೆಫಿನೆಟ್ ಆಗಿ ವರ್ಲ್ಡ್ ವೈಡ್ ತುಂಬಾ ಕಲ್ಚರ್ ಅಲ್ಲಿ ಈ ತರ ಒಂದು ಬಿಲೀಫ್ ಇದೆ. ಬಟ್ ಕೆಲವು ಟ್ರೈಬಲ್ ಕಮ್ಯುನಿಟೀಸ್, ಅದು ಆಫ್ರಿಕಾದಲ್ಲಾಗಿರ್ಬೋದು, ಮಿಡಲ್ ಈಸ್ಟ್ ಅಲ್ಲಿ ಆಗಿರ್ಬೋದು, ಇಲ್ಲೆಲ್ಲ ಯಾವ ತರ ಕೆಲವು ಬಿಲೀಫ್ ಇದೆ ಅಂತ ಅಂದ್ರೆ, ಆ ಟ್ರೈಬ್ಸ್ ಒಂದು ಮೇಲ್ ಅಂಡ್ ಫೀಮೇಲ್ ಸೆಕ್ಷುಯಲ್ ಇಂಟರ್ಕೋರ್ಸ್ ಗೆ ಹೋಗ್ಬೇಕು ಅಂತಿಲ್ಲ, ಬಟ್ ಎನಿ ಕೈಂಡ್ ಆಫ್ ಒಂದು ಫಿಸಿಕಲ್ ಆಕ್ಟಿವಿಟಿ, ಲೈಕ್ ಅದೊಂದು ಮೇಲ್ ಇನ್ನೊಂದು ಫೀಮೇಲ್ ನ ಕಿಸ್ ಮಾಡೋದಾಗಿರ್ಬೋದು, ಹಗ್ ಮಾಡೋದಾಗಿರ್ಬೋದು, ಅಂಡ್ ಕೈ ಹಿಡ್ಕೊಂಡು ಸುತ್ತೋದಾಗಿರ್ಬೋದು, ಈ ತರ ಫಿಸಿಕಲಿ ನಾಟ್ ಈವನ್ ಎ ಸಿಂಗಲ್ ಟಚ್ಚೇ ಇಲ್ಲಪ್ಪ. ಹಂಗೆ ಅವನ್ ಬಂದು ಒಬ್ಬ ಮೇಲ್ ಅಂದ್ರೆ ಅವ್ನ ಯಾವ ಹುಡುಗಿನೂ ಟಚ್ ಕೂಡ ಮಾಡಿಲ್ಲ, ಅಂದ್ರೆ ಅವ್ನು ಮುಟ್ಟಿ ಮಾತಾಡ್ಸಿಲ್ಲ, ಕೈ ಹಿಡ್ದಿಲ್ಲ, ಅವ್ನ ಹಗ್ ಮಾಡಿಲ್ಲ ಕ್ಯಾಶುವಲ್ ಆಗಿ, ಈ ತರ ಎನಿ ಕೈಂಡ್ ಆಫ್ ಇದಿಲ್ಲ, ಫ್ರೆಂಡ್ಲಿ ಆಗೋ ಕೈ ಹಿಡ್ಕೊಂಡು ಹೋಗಿಲ್ಲ ಅಂತ ಅಂದ್ರು ಕೂಡ, ಸೊ ಅವಾಗಷ್ಟೇ ಅವ್ನ್ ಬಂದು ವರ್ಜಿನ್ ಅನ್ನೋವಂಥದ್ದು ಇದೆ. ಸೇಮ್ ಇಟ್ ಅಪ್ಲಿಕೇಬಲ್ ಫಾರ್ ಗರ್ಲ್ಸ್ ಕೂಡ, ಅದು ಕೆಲವು ಟ್ರೈಬಲ್ ಪೀಪಲ್ ಅಲ್ಲಿ ಇರುವಂತದ್ದು. ಸೊ ಈಗ ಈ ವರ್ಜಿನಿಟಿ ಅನ್ನೋದನ್ನ ಸೈಂಟಿಫಿಕ್ ಆಗಿ ಯಾವ ತರ ಹೇಳ್ತಾರೆ ಅಂತ ಅಂದ್ರೆ, ಸೈನ್ಸ್ ಕೂಡ ಹೇಳೋದಿಷ್ಟೇನೆ, ವರ್ಜಿನಿಟಿ ಇಸ್ ಆಲ್ ಡಿಪೆಂಡ್ಸ್ ಆನ್ ಒಂದು ಮೇಲ್ ಅಂಡ್ ಫೀಮೇಲ್ ಅಂತ ಇದ್ರೆ, ಅವರು ಸೆಕ್ಷುಯಲಿ ಒಂದು ಇಂಟರ್ಕೋರ್ಸ್, ಸೊ ಮೇಟ್ ಅನ್ನೋಂಥದ್ದು ಆಗಿದ್ರೆ ಮಾತ್ರನೇ ಅದನ್ನ ವರ್ಜಿನಿಟಿನ ಲೂಸ್ ಮಾಡಿದ್ರು ಅಂತೇಳಿ ಹೇಳಕ್ಕಾಗತ್ತೆ. ಅದರ್ ದ್ಯಾನ್ ದಟ್, ಅವ್ರು ಜಸ್ಟ್ ಸಿಂಪ್ಲಿ ಏನೋ ಹಗ್ ಮಾಡಿದ್ರು, ಕಿಸ್ ಮಾಡಿದ್ರು, ಇದೆಲ್ಲ ಒಂದು ವರ್ಜಿನಿಟಿ ಲೂಸ್ ಆಗೋದಕ್ಕೆ ಯಾವುದೇ ಆದಂತ ಇದಿಲ್ಲ ಅಂತ. ಸರಿ, ಇನ್ನೊಂಥರ ಬಿಲೀಫ್ಗಳು ಇಂಡಿಯಾದಲ್ಲಿದೆ, ಎಸ್ಪೆಷಲಿ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಕೆಲವು ಏಷ್ಯನ್ ಕಂಟ್ರೀಸ್ ಅಲ್ಲೂ ಕೂಡ ಈ ತರ ಬಿಲೀಫ್ಸ್ ಒಂದು ಬಿಲೀಫ್ ಇದೆ. ಅದು ಏನು ಅಂತ ಅಂದ್ರೆ, ಲೈಕ್ ವುಮೆನ್ ಅವರ ವೆಜೈನಾದಲ್ಲಿ ಇರುವಂತ ಒಂದು ಹೈಮನ್ ಅನ್ನೋಂತ ಪಾರ್ಟ್, ಅದು ಬಂದು ಲೋಯರ್ ಭಾಗದಲ್ಲಿ ಇರುತ್ತೆ. ಈ ಹೈಮನ್ ಅನ್ನೋ ಪಾರ್ಟ್ ಇಟ್ಸ್ ಕೈಂಡ್ ಆಫ್ ಒಂದು ಆರ್ಟ್ ಶೇಪ್ ಅಲ್ಲಿ ಇರುವಂತದ್ದು. ಇದು ಬಂದು ಒಂದು ಮೇಲ್ ಜೊತೆಗೆ ಒಂದು ಫೀಮೇಲ್ ಸೆಕ್ಷುಯಲ್ ಇಂಟರ್ಕೋರ್ಸ್ ಮಾಡೋ ಟೈಮ್ ಅಲ್ಲಿ ಅದು ಬ್ರೇಕ್ ಆಗುತ್ತೆ. ಯೂಶುವಲ್ ಆಗಿ ಆ ಟೈಮ್ ಅಲ್ಲಿ ಜಾಸ್ತಿ ಬ್ರೇಕ್ ಆಗುತ್ತೆ, ಬಟ್ ಅದೇ ಏನಾದ್ರೂ ಅಂದ್ರೆ ಆ ರೀತಿ ಬ್ರೇಕ್ ಆಗುವಾಗ ಬ್ಲೀಡಿಂಗ್ ಅನ್ನೋಂಥದ್ದು ಮೈಲ್ಡ್ ಆಗಿ ಇರುತ್ತೆ. ಸೊ ಆಗಷ್ಟೇನೆ ಆ ಹುಡುಗಿ ಬಂದು ವರ್ಜಿನ್ ಅನ್ನೋದನ್ನ ಕೆಲವು ಕಂಟ್ರೀಸ್ ಅಲ್ಲಿ ಇನ್ಕ್ಲೂಡಿಂಗ್ ಇಂಡಿಯಾದಲ್ಲಿ ಆ ತರ ಬಿಲೀಫ್ಸ್ ನ ಇಟ್ಕೊಂಡಿದ್ದಾರೆ. ಅಂದ್ರೆ ಆ ವೆಜೈನಾದಲ್ಲಿರುವಂತ, ಸೊ ಲೋಯರ್ ಭಾಗದಲ್ಲಿರುವಂತ ಹೈಮನ್ ಅನ್ನೋ ಪಾರ್ಟ್, ಅದು ಸೆಕ್ಷುಯಲ್ ಇಂಟರ್ಕೋರ್ಸ್ ಟೈಮ್ ಅಲ್ಲಿ ಮಾತ್ರ ಬ್ರೇಕ್ ಆಗುತ್ತೆ. ಸೊ ಯಾಕೆಂದ್ರೆ ಒಂದು ಮೇಲ್ನ ಆ ಒಂದು ಪ್ರೈವೇಟ್ ಪಾರ್ಟ್ ಬಂದು ಇಂಟರ್ಕೋರ್ಸ್ ಮಾಡೋ ಟೈಮ್ ಅಲ್ಲಿ ಮಾತ್ರ ಬ್ರೇಕ್ ಆಗುತ್ತೆ ಅಂತೇಳಿ ಅದನ್ನ ಹೇಳ್ತಾರೆ. ಸೊ ಅದು ಬಂದು ಒಂದು ವೇಳೆ ಆ ರೀತಿ ಆ ಪಾರ್ಟ್ ಏನಾದ್ರೂ ಮುಂಚೆನೆ ಬ್ರೇಕ್ ಆಗಿತ್ತು ಅಂತ ಅಂದ್ರೆ, ಶಿ ಇಸ್ ನಾಟ್ ವರ್ಜಿನ್ ಅನ್ನೋಂಥ ರೀತಿಯಲ್ಲಿ ಅವ್ರಿಗೊಂದು ಸ್ಟ್ಯಾಂಪ್ಸ್ನೆಲ್ಲ ಹೊಡೆಯುವಂತ ಒಂದು ಕೆಲಸನ ಕಾಮನ್ ಆಗಿ ನಮ್ಮ ಇಂಡಿಯನ್ ಸೊಸೈಟಿಯಲ್ಲಿ ಕೂಡ ತುಂಬಾ ಜನ ಮಾಡ್ತಾ ಇದ್ದಾರೆ. ಬಟ್ ಅದು ವರ್ಜಿನಿಟಿನ ಕ್ಯಾಲ್ಕುಲೇಟ್ ಮಾಡುವಂತ ವೇ ಅಲ್ಲ ಅಂತೇಳಿ ಈಗಿರುವಂತ ಹಲವಾರು ಡಾಕ್ಟರ್ಸ್ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಅದಕ್ಕೆ ರೀಸನ್ ಏನೇನು ಅಂತ ಅಂದ್ರೆ, ಈ ಐಮನ್ ಅನ್ನೋಂತ ಪಾರ್ಟ್ ಬಂದು ಫೀಮೇಲ್ಸ್ಗೆ ಹುಟ್ಟದಾಗ್ಲಿಂದನು ಕೂಡ ತುಂಬಾ ತಿನ್ನಾಗಿರುವಂತ, ತುಂಬಾ ಅದು ಸೆನ್ಸಿಟಿವ್ ಅಂಡ್ ತಿನ್ನಾಗಿರುವಂತ ಪಾರ್ಟ್, ಅದು ಎಲ್ಲ ಫೀಮೇಲ್ಸ್ ಕೂಡ ಚಿಕ್ಕ ವಯಸ್ಸಿಂದನು ಕೂಡ ಸೆನ್ಸಿಟಿವ್ ಆಗಿ ಇರುತ್ತೆ. ಬಟ್ ತುಂಬಾ ರಿಯರ್ ಕೇಸ್ ಅಲ್ಲಿ ಒಂದು 5-10% ಜನಕ್ಕೆ ಸ್ವಲ್ಪ ತಿಕ್ಕಾಗೂ ಕೂಡ ಇರೋ ಚಾನ್ಸಸ್ ಇರುತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಓಕೆ, ಈ ತರ ಇರುವಾಗ ಯಾರಿಗೆಲ್ಲ ಈವನ್ ಬಿಫೋರ್ ಮ್ಯಾರೇಜ್, ಈವನ್ ಬಿಫೋರ್ ಸೆಕ್ಷುಯಲ್ ಇಂಟರ್ಕೋರ್ಸ್ ಆ ಹೈಮನ್ ಪಾರ್ಟ್ ಬ್ರೇಕ್ ಆಗತ್ತೆ ಅಂತ ಅಂದ್ರೆ, ಲೈಕ್
ಯಾರು ಬಂದು ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾರೆ ಅಂದ್ರೆ, ಕೆಲವು ಗರ್ಲ್ಸ್ ನಿಮಗೆ ಗೊತ್ತಿರ್ಬೋದು ಅಥ್ಲೆಟಿಕ್ಸ್ ನ ತುಂಬಾ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಅದು ಬಂದು ಹಾರ್ಸ್ ರೈಡಿಂಗ್ ಆಗಿರ್ಬೋದು ಅಂಡ್ ಲಾಂಗ್ ರನ್ನಿಂಗ್, ಲೈಕ್ ನೀವು ನೋಡೋದಾದ್ರೆ ಹರ್ಡಲ್ಸ್ ಎಲ್ಲ ಆಡ್ತಿರ್ತಾರೆ ಹರ್ಡಲ್ಸ್ ಎಲ್ಲ. ಸೊ ಈ ರೀತಿ ಆಗಿರುವಂತ ಜಂಪಿಂಗ್ ರಿಲೇಟೆಡ್ ಆಗಿರುವಂತ ಕೆಲವು ಸ್ಪೋರ್ಟ್ಸ್ ಆಗಿರ್ಬೋದು, ಅಂದ್ರೆ ನಾನು ಇದೆಲ್ಲ ಉದಾಹರಣೆ ಕೊಡ್ತಾ ಇರೋದು. ಅಂಡ್ ಹೈಲಿ ಎಕ್ಸಸೈಸ್ ಅನ್ನ ಮಾಡುವಂತದ್ದಾಗಿರ್ಬೋದು, ಇದಕ್ಕೆ ಒಂದು ರೀಸನ್. ಅಂಡ್ ಸೆಕೆಂಡ್ ರೀಸನ್ ಏನು ಅಂದ್ರೆ, ಕೆಲವರೆಲ್ಲ ಡ್ಯಾನ್ಸಸ್ ಆಗಿರ್ತಾರೆ, ನೀವು ನೋಡಿರ್ತೀರ ಟ್ರೆಡಿಷನಲ್ ಡ್ಯಾನ್ಸ್, ಎನಿ ಕೈಂಡ್ ಆಫ್ ಡ್ಯಾನ್ಸಸ್ ಐ ಆಮ್ ಸೇಯಿಂಗ್. ಸೊ ತುಂಬಾನೇ ಫ್ಲೆಕ್ಸಿಬಿಲಿಟಿ ಆಗಿ ಅವ್ರು ಡ್ಯಾನ್ಸ್ ಮಾಡಬೇಕಾಗುತ್ತೆ, ಅದರಲ್ಲೂ ಈಗಿರೋ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಡ್ಯಾನ್ಸ್ ಸ್ಟೆಪ್ಸ್ ಎಲ್ಲ ತುಂಬಾ ಬೇರೆ ಲೆವೆಲ್ಗೆ ಹೋಗಿದೆ. ಸೊ ಈ ರೀತಿ ಎಲ್ಲ ಮಾಡುವಾಗ್ಲ ಅವರಿಗೆ ನೋಯಿಂಗ್ಲಿ ಸಮಟೈಮ್ಸ್ ಅನ್ನೋಯಿಂಗ್ಲಿ ಬಂದು ಹೈಮನ್ ಪಾರ್ಟ್ ಮೆಲ್ಡ್ ಆಗಿ ಬ್ರೇಕ್ ಆಗಿರುತ್ತೆ. ಇದೆಲ್ಲದನ್ನು ದಾಟಿ ಇವತ್ತಿರುವಂತ ಕರೆಂಟ್ ಟೆಕ್ನಾಲಜಿಲಿ ತುಂಬಾ ಜನ ಮೆನ್ಸುರಲ್ ಕಪ್ ಅನ್ನೋಂಥದ್ದನ್ನ ವುಮೆನ್ಸ್ ಯೂಸ್ ಮಾಡ್ತಾ ಇದ್ರೆ, ಸೊ ಪೀರಿಯಡ್ಸ್ ಟೈಮ್ ಅಲ್ಲಿ ಯೂಸ್ ಮಾಡೋದು, ಇನ್ನು ಅವ್ರು ಬಂದು ಯೂಸ್ ಮಾಡುವಂಥದ್ದು ಯೂಶುವಲ್ ಆಗಿ. ಇದು ಬಂದು ಸಿಟೀಸ್ ಅಲ್ಲಿ ಮಾತ್ರ ಅಲ್ಲ, ಈವನ್ ಇದು ರೂರಲ್ ಏರಿಯಾದಲ್ಲಿ ಇವತ್ತೆಲ್ಲ ಯೂಸ್ ಮಾಡ್ತಾ ಇದ್ರೆ ಇಟ್ಸ್ ನಾಟ್ ಎ ಮಿಸ್ಟೇಕ್. ಸೊ ಈ ರೀತಿ ಯೂಸ್ ಮಾಡುವಂತ ಟೈಮಲ್ಲೂ ಕೂಡ ಕೆಲವರಿಗೆ ಅದು ಹೈಮನ್ ಪಾರ್ಟ್ ಬಂದು ಬ್ರೇಕ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ರೀಸನ್ಸ್ ಇಂದನು ಕೂಡ, ಅಂಡ್ ಕೆಲವರು ಸೈಕ್ಲಿಂಗ್ ನ ಮಾಡುವಾಗ್ಲೂ ಕೂಡ ನೋಯಿಂಗ್ಲಿ ಅನ್ನೋಯಿಂಗ್ಲಿ ಅವ್ರಿಗೆ ತುಂಬಾ ಒಂದು ಹೈಟ್ ಆಗಿರುವಂತ ಪ್ರದೇಶಕ್ಕೆ ಸೈಕ್ಲಿಂಗ್ ಮಾಡೋದು, ಈ ರೀತಿ ತುಂಬಾ ಸ್ಟ್ರೆಸ್ ಕೊಟ್ಟು ಸೈಕ್ಲಿಂಗ್ ಮಾಡುವಂತವ್ರು ಇರುವಾಗ ಈ ತರ ಅನ್ನೋಯಿಂಗ್ಲಿ ಕೂಡ, ಸೊ ಅವ್ರಿಗೆ ಗೊತ್ತೇ ಇಲ್ದೇನು ಕೂಡ ಕೆಲವು ಸಲ ಈ ರೀತಿ ಆ ಹೈಮನ್ ಪಾರ್ಟ್ ಬ್ರೇಕ್ ಆಗಿರುತ್ತೆ. ಸೊ ಇದೆಲ್ಲ ಕಾರಣದಿಂದ ಹೈಮನ್ ಅನ್ನೋ ಪಾರ್ಟ್ ಬ್ರೇಕ್ ಆಗುತ್ತೆ ವಿನಃ ಈ ಹೈಮನ್ ಅನ್ನೋ ಪಾರ್ಟ್ ಬ್ರೇಕ್ ಆಗಿದೆ ಅನ್ನೋ ರೀಸನ್ ಒಂದರಿಂದಾನೆ ಅವ್ರು ವರ್ಜಿನ್ ಅಲ್ಲ ಅಂತೇಳಿ ಹೇಳಕ್ಕಾಗಲ್ಲ. ವರ್ಜಿನ್ ಇಸ್ ಎಂಟೈರ್ಲಿ ಡಿಪೆಂಡ್ಸ್ ಅಪಾನ್ ಒಂದು ಮೇಲ್ ಆರ್ ಫೀಮೇಲ್. ಅವ್ರು ಬಂದು ಆ ಫೀಮೇಲ್ ವಿಷಯದಲ್ಲಿ ಹೇಳೋದಾದ್ರೆ, ಅವರು ಸೆಕ್ಷುಯಲಿ ಇಂಟರ್ ಕೋರ್ಸಿಗೆ ಹೋದ್ರೆ ಮಾತ್ರ ಅವ್ರು ಬಂದು ವರ್ಜಿನಿಟಿನ ಲೂಸ್ ಮಾಡಿದ್ರು ಅಂತ ಹೇಳ್ತಾರೆ ವಿನಃ ಅದರ್ ದ್ಯಾನ್ ದಟ್ ಈ ಹೈಮನ್ಗೂ ವರ್ಜಿನಿಟಿಗೂ ಯಾವುದೇ ಆದಂತಹ ಸಂಬಂಧ ಇಲ್ಲ. ಓಕೆ, ಇದು ಫೀಮೇಲ್. ಅದೇ ಮೇಲ್ ಅಲ್ಲಿ ಹೇಗೆ ಅವನು ವರ್ಜಿನ್ ಅಂತೇಳಿ ಕಂಡಿಡ್ತಾರೆ ಅಂತ ನೀವು ಕೇಳಿದ್ರೆ, ಮೇಲ್ ಅಲ್ಲಿ ಆ ರೀತಿ ಯಾವುದೇ ಆದಂತ ಒಂದು ವಿಷಯನೂ ಕೂಡ ಇಲ್ಲ ಅನ್ನೋದ್ರಿಂದಾಗಿ ಒಂದು ಮೇಲ್ ವರ್ಜಿನ ಇಲ್ವಾ ಅನ್ನೋದನ್ನ ಯಾರಿಂದನೂ ಕೂಡ, ಮೇಲ್ ಮಾತ್ರ ಅಲ್ಲ ಫೀಮೇಲ್ ಕೂಡ ವರ್ಜಿನ ಇಲ್ವಾ ಅನ್ನೋದನ್ನ ಯಾರಿಂದನೂ ಕೂಡ ಕಂಡುಹಿಡಿಯಕ್ಕಾಗಲ್ಲ ಅನ್ಲೆಸ್ ಅವರಾಗವ್ರೆ ಅದನ್ನ ರಿವೀಲ್ ಮಾಡೋವರೆಗೂ, ಅವರಾಗವ್ರೆ ವರ್ಜಿನ ಇಲ್ವಾ ಅನ್ನೋದನ್ನ ಹೇಳೋವರೆಗೂ ನೋಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನೋಬಡಿ ಕ್ಯಾನ್ ಫೈಂಡ್ ದಟ್ ವೆದರ್ ದಟ್ ಪರ್ಸನ್ ಈಸ್ ಇನ್ ವರ್ಜಿನ್ ಆರ್ ನಾಟ್ ಅನ್ನೋದನ್ನ ಯಾರು ಕೂಡ ಕಂಡುಹಿಡಿಯಕ್ಕಾಗೋದಿಲ್ಲ. ಸೊ ಫೀಮೇಲ್ ಅಲ್ಲಿ ಎಸ್ಪೆಷಲಿ ಇಂಡಿಯಾದಲ್ಲಿ ಇವತ್ತಿಗೂ ಕೂಡ ಒಂದು ಮೇಲ್ ಅಂಡ್ ಫೀಮೇಲ್ ಹೊಸದಾಗಿ ಮದುವೆ ಆಗಿದ್ದಾರೆ ಅಂತ ಅಂದ್ರೆ ಅವರ ಫಸ್ಟ್ ನೈಟ್ ಆದ್ಮೇಲೆ ತುಂಬಾ ಜನ ಲೈಕ್ ಓಲ್ಡ್ ಪೀಪಲ್ ವಯಸ್ಸಾದವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಬೆಡ್ ನ ಹೋಗಿ ನೋಡುವಂಥದ್ದು, ಅಲ್ಲಿ ಏನಾದ್ರೂ ಬ್ಲೀಡ್ ಆಗಿದೆಯಾ ಅನ್ನೋದನ್ನ ಅಬ್ಸರ್ವ್ ಮಾಡುವಂತ ಒಂದು ಕೈಂಡ್ ಆಫ್ ಬ್ಯಾಡ್ ಥಿಂಗ್ ನಮ್ಮ ಇಂಡಿಯನ್ ಕಂಟ್ರಿಲಿ ಕೂಡ ಇದೆ. ಇದನ್ನ ನೋಡ್ಬಿಟ್ಟು ಆ ಹುಡುಗಿ ವರ್ಜಿನ ಇಲ್ವಾ ಅಂತೆಲ್ಲ ಕೆಲವರು ಸ್ಟಾಪ್ ಮಾಡುವಂಥದ್ದು ಕೂಡ ಇದೆ. ಬಟ್ ಇಟ್ ಈಸ್ ನಾಟ್ ಎ ಆಕ್ಚುಲಿ ಇಟ್ ಈಸ್ ನಾಟ್ ಎ ಗುಡ್ ಸೈನ್. ಈ ರೀತಿ ಯಾರಾದರೂ ನಿಮಗೆ ಗೊತ್ತಿದ್ರೆ ಈ ರೀತಿ ಮಿಸ್ಟೇಕ್ಸ್ ನ ಮಾಡ್ತಾ ಇದ್ರೆ ಅದನ್ನ ನೀವು ಅವ್ರಿಗೆ ವಿಷಯನ ಹೇಳಿ ತಿಳಿಸಿ. ಯಾಕೆ ಅಂತ ಅಂದ್ರೆ ಹೈಮನ್ ಇಸ್ ನಾಟ್ ಎ ದಟ್ ಅಥಾರಿಟಿ ಟು ಸರ್ಟಿಫೈ ದ ವರ್ಜಿನಿಟಿ ಆಫ್ ವುಮೆನ್ ಅನ್ನೋದನ್ನ ನಾನು ಹೇಳಕ್ ಬಯಸ್ತೀನಿ. ಅಂಡ್ ವರ್ಜಿನಿಟಿ ಇಸ್ ಪ್ಯೂರ್ಲಿ ಡಿಪೆಂಡ್ಸ್ ಅಪಾನ್ ಅವರ ಪರ್ಸನಲ್ ಆಗಿ ಅವರಿಗೆ ಗೊತ್ತಿರುತ್ತೆ. ಅವ್ರು ಬಂದು ಬೇರೆ ಒಬ್ಬರು ಒಂದು ಅಪೋಸಿಟ್ ಜೆಂಡರ್ ಜೊತೆ ಅವ್ರು ಸೆಕ್ಷುಯಲ್ ಇಂಟರ್ಕೋರ್ಸ್ ಆಗಿದಾರ ಇಲ್ವಾ ಅನ್ನೋದನ್ನ ಅವ್ರು ರಿವೀಲ್ ಮಾಡಿದ್ರೆ ಮಾತ್ರನೇ ಅವ್ರು ವರ್ಜಿನ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ವಿನಃ ಅದರ್ ದನ್ ದಟ್ ಯಾರಿಗೂ ಗೊತ್ತಾಗಲ್ಲ ಅನ್ನೋದನ್ನ ಹೇಳ್ತಾ, ಸೊ ನಿಮಗೆ ಈ ವಿಡಿಯೋ ಡೆಫಿನೆಟ್ ಆಗಿ ಇಷ್ಟ ಆಗಿರುತ್ತೆ ಅನ್ನೋದನ್ನ ನಾನು ನಂಬ್ತೀನಿ. ಎಸ್ಪೆಷಲಿ ಬಾಯ್ಸ್ಗೆ ಈ ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ, ಈ ರೀತಿ ವಿಷಯಗಳು ಗೊತ್ತಿರೋಲ್ಲ. ಸೊ ನೀವು ನಮ್ಮ ಚಾನಲ್ಗೆ ಸೂಪರ್ ಆಗಿದ್ರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಆ್ಯಂಡ್ ಚಾನಲ್ಗೆ ಲೈಕ್ಸ್ ಹಾಕಿ ಆ್ಯಂಡ್ ಕಮೆಂಟ್ ಹಾಕಿ ಅಂತ ಹೇಳ್ತಾ ಬಾಯ್ ಬಾಯ್.